ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ, ಪುರುಷರಿಗೆ ಸೆಕ್ಸ್ ಪವರ್ ಹೆಚ್ಚಿಸುವ ಉಪಾಯ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಮಾತನಾಡುವೆವು, ಪುರುಷರು ತಮ್ಮ ಸೆಕ್ಸ್ ಪವರ್ ಅಂದ್ರೆ ಲೈಂಗಿಕ ಶಕ್ತಿ ಹೆಚ್ಚಿಸಿಕೊಳ್ಳಬಹುದೆಂಬುದನ್ನು ಹೇಗೆ ಎಂದು ತಿಳಿಯೋಣ. ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ತುಂಬಾ ಜನರು ತಮ್ಮ ಸೆಕ್ಸ್ ಪವರ್ ಕಡಿಮೆಯಾಗಿರುವ ಕಾರಣದಿಂದ ತುಂಬಾ ಚಿಂತಿತರಾಗಿದ್ದಾರೆ. ಆಹಾರ ಪಾನೀಯದ ತಪ್ಪು ಅಭ್ಯಾಸದ ಕಾರಣ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಜೊತೆಗೆ ಸೆಕ್ಸ್ ಪವರ್ ನ ಕೊರತೆಯು ಸಮಸ್ಯೆಯಾಗಿ ಎದುರಾಗುತ್ತಿದೆ. ಬನ್ನಿ ತಿಳಿಯೋಣ, ಯಾವ ಯಾವ ವಸ್ತುಗಳನ್ನು ಎಷ್ಟು ಮತ್ತು ಯಾವಾಗ ಸೇವನೆ ಮಾಡಬೇಕೆಂದು, ಹಾಗೂ ಯಾವ ಯಾವ ವಸ್ತುಗಳನ್ನು ನೀವು ಸೇವಿಸಬಾರದೆಂದು. ಇಲ್ಲಿದೆ ಕೆಲವು ಸೆಕ್ಸ್ ಪವರ್ ಹೆಚ್ಚಿಸುವ ಉಪಾಯ. ಮೊದಲಿಗೆ ಫಾಸ್ಟ್ ಫುಡ್ ಗಳಾದ ಪಿಜ್ಜಾ, ಬರ್ಗರ್, ನೂಡಲ್ಸ್, ಕೋಲ್ಡ್ ಡ್ರಿಂಕ್ಸ್, ಚಾಕ್ಲೇಟ್ ನ ನಿಯಮಿತ ಸೇವನೆಯಿಂದಲೂ ಸೆಕ್ಸ್ ಪವರ್ ನ ಕೊರತೆ ಉಂಟಾಗುತ್ತದೆ. ಒಂದು ವೇಳೆ ನೀವು ಪ್ರತಿದಿನ ಚೀಸ್ ಸೇವಿಸುತ್ತಿದ್ದರೆ ಅದನ್ನು ನಿಲ್ಲಿಸಿ. ಇನ್ನೊಂದು ಮುಖ್ಯ ಕಾರಣ ಲ್ಯಾಪ್ಟಾಪ್. ಲ್ಯಾಪ್ಟಾಪ್ ಅನ್ನು ತೊಡೆಯ ಮೇಲೆ ಇರಿಸಿ ಕೆಲಸ ಮಾಡುವುದರಿಂದ ಸೆಕ್ಸ್ ಪವರ್ ನ ಕೊರತೆ ಉಂಟಾಗುತ್ತದೆ. ಒಣದ್ರಾಕ್ಷಿ ಮತ್ತು 2 ಗ್ರಾಂ ದಾಲ್ಚಿನ್ನಿಯನ್ನು ಹಾಲಿಗೆ ಬೆರೆಸಿ ಪ್ರತಿದಿನ ಕುಡಿಯುವುದರಿಂದ ಶರೀರ ದೃಢವಾಗುತ್ತದೆ. ಬಾದಾಮಿ, ಒಣದ್ರಾಕ್ಷಿ ಮತ್ತು ಕಲ್ಲು ಸಕ್ಕರೆಯನ್ನು 1 ಮುಷ್ಟಿ ಪ್ರತಿದಿನ ಸೇವಿಸುವುದರಿಂದ ಸೆಕ್ಸ್ ಪವರ್ ಹೆಚ್ಚುತ್ತದೆ. ಪ್ರತಿದಿನ 2 ಖರ್ಜೂರ ಸೇವಿಸುವುದರಿಂದ ಸೆಕ್ಸ್ ಪವರ್ ಹೆಚ್ಚಾಗುವುದಲ್ಲದೆ ಲೈಂಗಿಕ ಕ್ರಿಯೆಯಾದ ಮೇಲೆ 15 ಗ್ರಾಂ ಬೆಲ್ಲವನ್ನು ಅವಶ್ಯಕವಾಗಿ ಸೇವಿಸಬೇಕು. ಪ್ರತಿದಿನ ಹಸಿರು ತರಕಾರಿ, ಸೊಪ್ಪು, ಮೊಳಕೆ ಕಟ್ಟಿದ ಕಾಳುಗಳು, ಹಣ್ಣು, ದಾಳಿಂಬೆ, ತುಪ್ಪ, ಹಾಲು, ಜೇನುತುಪ್ಪ ಇತ್ಯಾದಿಗಳನ್ನು ನಮ್ಮ ಡಯಟ್ ನಲ್ಲಿ ಸೇರಿಸಿಕೊಂಡು ಲಾಭ ಪಡೆಯಬಹುದು. ಕಾಲದ ಅನುಸಾರ ಯಾವ ಹಣ್ಣು ಯಾವಾಗ ಸಿಗುತ್ತದೆಯೋ ಆಗ ಆ ಹಣ್ಣುಗಳ ಸೇವನೆ ಮಾಡಲು ಪ್ರಾರಂಭಿಸಿ. ಸಲಾಡ್ ಅನ್ನು ಪ್ರತಿದಿನ ತಪ್ಪದೇ ಸೇವಿಸಿ. ನಿಮಗೆ ತಿಳಿದಿರಲಿ, ಒತ್ತಡದಿಂದ ಮುಕ್ತರಾಗಿದ್ದರೆ ಮಾತ್ರ ಸೆಕ್ಸ್ ಪವರ್ ಹೆಚ್ಚುತ್ತದೆ. ಆದ್ದರಿಂದ ಚಿಂತೆ ಮಾಡುವುದನ್ನು ಬಿಡಬೇಕು. ನಶೆ ಮಾಡುವುದರಿಂದಲೂ ಸಹ ಸೆಕ್ಸ್ ಪವರ್ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಶೆ ಮಾಡುವುದನ್ನು ಬಿಡಲೇಬೇಕಾಗುತ್ತದೆ. ಈರುಳ್ಳಿ, ಬೆಳ್ಳುಳ್ಳಿಯ ನಿಯಮಿತ ಸೇವನೆಯಿಂದ ಸೆಕ್ಸ್ ಪವರ್ ಹೆಚ್ಚುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯ ಎಸಳಿನ ಸೇವನೆಯಿಂದ ಸೆಕ್ಸ್ ಪವರ್ ಹೆಚ್ಚಾಗುವುದು ಖಚಿತ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ.